ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ರವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ ರಾಷ್ಟ್ರದ ಜನರಿಗೆ ಅಂಬೇಡ್ಕರ್ರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಎಲ್ಲರೂ ಈಗ ಅಪಾಯದಿಂದ ಪಾರಾಗಿದ್ದಾರೆ. ಸ್ವಲ್ಪ ಹೊತ್ತಲ್ಲಿ ಎಲ್ಲರೂ ಮನೆಗೆ ಹೋಗ್ಬೋದು. ಡಾಕ್ಟರ್ ಸರ್, ನನಗೆ ಗೊತ್ತಿಲ್ಲ ನನ್ನ ಮಾತು ನಿಮಗೆ ಹಿಡಿಸುತ್ತೋ ಇಲ್ವೋ. ಆದರೂ ಹೇಳ್ತಿದ್ದೀನಿ, ಮುಂದೆ ಯಾವತ್ತೂ ಯಾರಿಗೂ ಹೀಗೆ ಮಾಡಬೇಡಿ. ಅವಶ್ಯಕತೆ ಇರೋರಿಗೆ ದಯವಿಟ್ಟು ಚಿಕಿತ್ಸೆ ಕೊಡದೆ ಮಾತ್ರ ಇರಬೇಡಿ. ನಿಮ್ಮಲ್ಲಿ ಎಷ್ಟೇ ದ್ವೇಷ ಇದ್ರೂ ಅದನ್ನ ಬೈದು ತೀರಿಸ್ಕೊಂಬಿಡಿ. ಆದ್ರೆ ಜೀವ ಉಳ್ಸೋ ಹೊತ್ತಲ್ಲಿ ಜಾತಿ ಭೇದ ಮತ ಪಂಥ ಎಲ್ಲಾನು ಮರ್ತ್ಬಿಡಿ. ಎಲ್ಲಕ್ಕಿಂತ ಮೊದಲು ಮನುಷ್ಯಂಗೆ ಜೀವ ಮುಖ್ಯ. ಸಾಧ್ಯ ಆದ್ರೆ ಅಳವಡಿಸ್ಕೊಳ್ಳಿ, ಇಷ್ಟೇ ಕೇಳೋದು ನಿಮ್ಮ ಹತ್ರ. ದೊಡ್ಡ ಸಾಹೇಬ್ರೆ, ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಿದ್ದೀರಾ? ಎಲ್ಲ ಸರಿ ಹೋಗುತ್ತೆ. ಇನ್ನು ಏನು ಸರಿ ಹೋಗಲ್ಲ. ನಾಳೆ ಬೆಳಿಗ್ಗೆ ಒಳಗೆ ಆ ನೀರಿನ ಸ್ಕ್ಯಾಂಡಲ್ ಬಗ್ಗೆ ಡೀಟೇಲ್ ರಿಪೋರ್ಟ್ನ ನಾನು ಸಬ್ಮಿಟ್ ಮಾಡಬೇಕಾಗಿದೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅವರು ನನ್ನನ್ನೇ ಜೈಲಿಗೆ ಹಾಕ್ತಾರೆ. ಸರ್, ನನ್ನನ್ನು ಬರಕ್ಕೆ ಹೇಳಿದ್ರಂತೆ. ನೀನು ಆ ನರೋತ್ತಮ್ನ ಹಿಡ್ದಿದ್ರೆ ಇಷ್ಟೊಂದು ಚಿಂತೆ ಇರ್ತಾನೆ ಇರಲಿಲ್ಲ. ರಿಪೋರ್ಟಲ್ಲಿ ಈಗ ಏನ್ ಬರೆಯೋದು? ನರೋತ್ತಮ್ ಓಡೋದ ಅಂತನಾ? ಮೇಲಧಿಕಾರಿ ನನ್ನ ಮೇಲೆ ಕೆಂಡ ಆಗಿದ್ದಾನೆ, ಏನ್ ಮಾಡೋದು ಅಂತಾನೆ ತೋಚ್ತಾ ಇಲ್ಲ. ನಾನೇ ಯಾವುದಾದ್ರೂ ಔಷಧಿ ತಗೋಬೇಕೀಗ. ದೊಡ್ಡ ಸಾಹೇಬ್ರೆ, ನನ್ನ ತಮ್ಮ ಲಂಡನ್ನಿಂದ ಕೆಲವು ಔಷಧಿ ತಂದಿದ್ದ, ಬಹಳ ಒಳ್ಳೆ ಔಷಧಿ, ತಗೊಂಡ್ರೆ ಸ್ವಲ್ಪ ಆರಾಮಾಗ್ತೀರಾ? ಒಂದು ಕೆಲಸ ಮಾಡ್ತೀನಿ, ನಾನೇ ಹೋಗಿ ಆ ಔಷಧಿ ತಗೊಂಬರ್ತೀನಿ. ಇನ್ಸ್ಪೆಕ್ಟರ್, ರಿಪೋರ್ಟಲ್ಲಿ ಏನ್ ಬರೆಯೋಣ ಹೇಳು ಇನ್ಸ್ಪೆಕ್ಟರ್. ಸರ್, ನನ್ನ ಹತ್ರ ಒಂದು ಐಡಿಯಾ ಇದೆ. ಹೇಳು. ಹೀಗೆ ಮಾಡಿದ್ರೆ ಹಾವು ಸಾಯಲ್ಲ ಮತ್ತೆ ಕೋಲು ಮುರಿಯಲ್ಲ. ಈ ಐಡಿಯಾ ತುಂಬಾನೇ ಚೆನ್ನಾಗಿದೆ. ವಂಡರ್ಫುಲ್. ದೊಡ್ಡ ಸಾಹೇಬ್ರೆ, ನಿಮ್ಮ ಔಷಧಿ ತಂದೆ ನೋಡಿ. ನೀವೆಲ್ಲ ಯಾಕೆ ಹೀಗೆ ನಗ್ತಿದ್ದೀರಾ? ವೆಲ್, ನಗುವಂತ ವಿಷಯ ಇದು. ರಿಪೋರ್ಟಲ್ಲಿ ಏನ್ ಬರೀಬೇಕು ಅಂತ ಈಗ ನನಗೊಂದು ಐಡಿಯಾ ಹೊಳಿತು. ನನ್ನ ತಲೆನೋವು ಕೂಡ ಈಗ ಕಮ್ಮಿ ಆಯ್ತು. ಈಗ
ಈ ಔಷಧಿ ನನಗೆ ಬೇಕಾಗೇ ಇಲ್ಲ. ತುಂಬಾ ಒಳ್ಳೆ ಸುದ್ದಿ. ಆದ್ರೆ ರಿಪೋರ್ಟಲ್ಲಿ ಏನ್ ಬರೀತೀರಿ ಅಂತ ನಾನು ತಿಳ್ಕೋಬೋದಾ? ನಿನಗೆ ಖಂಡಿತ ಹೇಳಿ ಹೇಳ್ತೇನೆ. ರಿಪೋರ್ಟಲ್ಲಿ ಏನ್ ಬರಿತೀವಿ ಅಂದ್ರೆ, ಪ್ರಚಂಡ ಮೂರ್ತಿ ಹೇಳ್ದಂಗೆ ನರೋತ್ತಮ್ ಮಾಡ್ದ ಅಂತ ಅಲ್ಲಿ ಬರಿತೀವಿ. ಬಚ್ ನರೋತ್ತಮ್ ತಪ್ಪಿಸ್ಕೊಂಡಿದ್ದಾನೆ, ಸೊ ಪ್ರಚಂಡ ಮೂರ್ತಿನ ಅರೆಸ್ಟ್ ಮಾಡ್ತಾ ಇದ್ದೀವಿ. ದೊಡ್ಡ ಸಾಹೇಬ್ರೆ, ನಿಮ್ಗೆ ಚೆನ್ನಾಗಿ ತಮಾಷೆ ಮಾಡಕ್ ಗೊತ್ತು. ಎಸ್ ಹೌದು, ನಾನು ತಮಾಷೆ ಮಾಡೋಣ. ಆದ್ರೆ ಇದು ತಮಾಷೆ ಅಲ್ಲ, ಸೀರಿಯಸ್ಲಿ. ಇನ್ಸ್ಪೆಕ್ಟರ್, ಅರೆಸ್ಟ್ ಹಿಮ್ ನೌ. ಎಸ್ ಸರ್. ನೀವು ನನಗೆ ಹೀಗ್ ಮಾಡಬಾರ್ದು. ನೀವೆಲ್ಲ ನಿಮ್ಮ ಮನೆಗೆ ಹೋಗಿ, ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ. ನಾಲ್ಕೈದು ದಿನದಿಂದ ಒದ್ದಾಡ್ತಾನೆ ಇದ್ದೀವಿ. ಹೋಗ್ಬಿಟ್ಟ ಮಲ್ಕೋ ಹೋಗು. ಆನಂದ, ಅದು ನಿನಗೊಂದು ವಿಷಯ ಹೇಳಬೇಕಾಗಿತ್ತು. ಹೇಳಿಯಪ್ಪ. ಆಸ್ಪತ್ರೆಯಲ್ಲಿ ಹೇಳಕ್ಕಾಗಲಿಲ್ಲ, ಈಗ ನೀನು ಮನೆಗೆ ಹೋಗ್ತಾ ಇದೀಯ, ಅದಕ್ಕೆ ಹೇಳ್ತಾ ಇದ್ದೀನಿ. ಅದು ಲಕ್ಷ್ಮಿ ಮನೇಲಿಲ್ಲ. ಲಕ್ಷ್ಮಿ ಮನೇಲಿಲ್ಲ ಅಂದ್ರೆ ಏನರ್ಥ? ಎಲ್ಲಿ ಹೋಗಿದ್ದಾಳಪ್ಪ ಅವಳು? ಅದು ಅದು ನಿನ್ನ ಅನಾರೋಗ್ಯದ ಕಾರಣದಿಂದ ಅವಳ ಮನಸ್ಥಿತಿನೇ ಕೆಟ್ಟೋಗ್ಬಿಟ್ಟಿತ್ತು. ಸ್ವಲ್ಪ ಹಣದ ವ್ಯವಸ್ಥೆ ಮಾಡ್ಕೊಂಡು ಬರೋದಕ್ಕೆ ಅವಳು ಅವ್ರ ತೋರ್ಮನೆಗೆ ಹೋಗಿದ್ದಾಳೆ. ನೀನೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ ಆನಂದ, ಅವಳು ಆದಷ್ಟು ಬೇಗ ಬರ್ತಾಳೆ. ಹೋಗ್ ಮಗು, ಮಲ್ಕೋ ಹೋಗು. ದೊಡ್ಡ ಸಾಹೇಬ್ರೆ, ನೋಡಿ ಪ್ರತಿ ಹೆಜ್ಜೆಯಲ್ಲೂ ನಿಮ್ ಜೊತೆಗೆ ನಾನು ಸಂಪೂರ್ಣವಾಗಿ ನಿಂತಿದ್ದೀನಿ. ನೀವು ಹೇಳಿದ್ದನ್ನ ಚಾಚು ತಪ್ಪದೆ ಮಾಡಿದ್ದೀನಿ. ಆದ್ರೆ ನೀವು ನನಗೆ ಮೋಸ ಮಾಡ್ತಿದ್ದೀರಾ, ಪಾಪ ಮಾಡ್ತಾ ಇದ್ದೀರಾ. ಹೌದಾ? ಹಾಗಾದ್ರೆ ನೀನು ನರೋತ್ತಮಗೆ ಮಾಡಿದ್ದೇನು? ಅದೇನದು, ಪಾಪ ಅಲ್ವಾ ಅದು? ಅವನು ನೀನ್ ಹೇಳಿದ್ದನ್ನ ವೇದವಾಕ್ಯ ಅಂತ ತಿಳ್ಕೊಂಡು ನೀನ್ ಹೇಳ್ದಂಗ್ ಮಾಡ್ದ. ನೀನ್ ಮಾಡಿದ್ರೆ ಅದ ಅಮೃತ, ಅದೇ ನಾನ್ ಮಾಡಿದ್ರೆ ವಿಷಾನ. ನಾವು ಆಡಳಿತ ನಡೆಸೋರು, ಯಾವುದೇ ಆಡಳಿತದಲ್ಲಿ ಭಾವನೆಗಳಿಗೆ ಜಾಗ ಇರಬಾರ್ದು. ಸಮಯಕ್ಕೆ ಸರಿಯಾಗಿ ಡಿಸಿಷನ್ ತಗೊಳ್ಳೋದೇ ಒಂದು ಬುದ್ಧಿವಂತಿಕೆ. ಅದರಲ್ಲೂ ಕುರ್ಚಿಗೋಸ್ಕರ ಏನ್ ಮಾಡಕ್ಕೂ ಹೇಸಲ್ಲ ನಾನು. ಅದರಿಂದನೇ ನಾವು ಬರೀ 300-400 ಜನ ಇಂಗ್ಲೆಂಡಿಂದ ಬಂದು ಇಲ್ಲಿ ಅಧಿಕಾರ ನಡೆಸ್ತಿರೋದು. ಇಡೀ ದೇಶ ತುಂಬ ನೀವೇ ಎಲ್ಲ ತುಂಬಿಕೊಂಡಿದ್ರು, ಗುಲಾಮರಾಗೇ ಇದ್ದೀರಾ. ನಿಮ್ಮನ್ನು ಯಾವುದೇ ಕಾರಣಕ್ಕೂ ನಂಬಾರ್ದು ಅಂತ ಜನ ಹೇಳೋ ಸತ್ಯ. ನಿನ್ನ ಬಾಯಿಂದ ನೀ ಅತ್ತಿನ ಮಾತನ್ನ ಕೇಳೋದು ಸ್ವಲ್ಪನೂ ಚೆನ್ನಾಗಿರಲ್ಲ. ಇನ್ಸ್ಪೆಕ್ಟರ್, ಕರ್ಕೊಂಡು ಹೋಗೋ ಇವನ್ನ. ನಡೀರಿ ಸ್ಟೇಷನ್. ಮರ್ಯಾದೆ ಕೊಟ್ಟು ಮಾತಾಡಿ. ನನ್ನ ಮೇಲೆ ಕೈ ಇಟ್ಟರೆ ಮುಂದೆ ಏನಾಗುತ್ತೆ ಅಂತ ಊಹೆ ಕೂಡ ಮಾಡಿರಲ್ಲ. ಈ ಮನುಷ್ಯ, ಈ ಪರಂಗಿಯನು ಹೊರಗಡೆಯಿಂದ ಎಲ್ಲಿಂದ ಬಂದಿರೋನು? ಇವನಿಗೆ ಕೈ ಜೋಡಿಸ್ತೀರ? ಮರಿಬೇಡಿ, ನಾವೆಲ್ಲ ಇಲ್ಲೇ ಇರೋರು, ಒಂದೇ ದೇಶದವರು, ಒಟ್ಟಿಗೆ ಇರ್ತೀವಿ. ನೀವು ನಮ್ ಜೊತೆ ನಿಲ್ಬೇಕು ಇನ್ಸ್ಪೆಕ್ಟ್ರೆ, ನಮ್ಮ ಜೊತೆ. ವಾ ವಾ ಪ್ರಚಂಡ ಮೂರ್ತಿಗಳೇ, ವಾ.
ನೆನ್ನೆ ತನಕ ನೀವು ಇವ್ರ ಜೊತೆ ಇದ್ರಿ, ಅದು ಸರಿ. ಹ್ಮ್, ಇವತ್ತು ನಾವು ಇವ್ರ ಜೊತೆ ಇದ್ರೆ ನಿಮಗೆ ಕಷ್ಟ ಆಗ್ತಿದೆ. ನಂಗ್ ಮೇಲಿಂದ ಏನ್ ಆರ್ಡರ್ಸ್ ಬರುತ್ತೋ ಅದನ್ನ ಪಾಲಿಸ್ತೀನಿ ಅಷ್ಟೇ. ಕರ್ಕೊಂಡು ನಡೀರಿ ಇವನ್ನ ಸ್ಟೇಷನ್ಗೆ. ಬಿಡ್ರು ಸಿದ್ದ ಮೋನ. ಓಡೋದ್ರು ಇಬ್ರು, ಓಡೋದ್ರು. ಕರ್ಕೊಂಡು ನಡೀರಿ. ಏಯ್ ನಿಂತ್ಕೊಳ್ಳಿ, ಇವನನ್ನ ಇವತ್ತು ಬೇಡ, ಇವನನ್ನ ನಾಳೆ ಬೆಳಗ್ಗೆ ಕರ್ಕೊಂಡು ಹೋಗಿ. ಇವನ್ನ ಎಳ್ಕೊಂಡು ಹೋಗುವಾಗ ಊರೇ ಎದ್ದಿರ್ಬೇಕು. ಆಡಳಿತ ನಡೆಸೋರ್ ಶಕ್ತಿ ಏನು ಅಂತ ಜನ ನೋಡ್ಲಿ. ನೀರಿಗೆ ವಿಷ ಹಾಕಿದ ಅಪರಾಧಿನ ಕಾನೂನು ಹೇಗ್ ಶಿಕ್ಷೆ ಕೊಡುತ್ತೆ ಅಂತ. ಎಲ್ರ ಮುಂದೆ ನನಗ್ ಅವಮಾನ ಮಾಡಿ ನನ್ ಮಾನ ಕಳಿಬೇಕು ಅಂತಿದ್ದೀರಾ? ಮತ್ತೇನ್ ಮಾಡ್ಬೇಕಿತ್ತು? ನಾನು ನಿಮ್ ಜಗಳದಲ್ಲಿ ನನ್ನ ಮಾನ ಕಳ್ಕೋಬೇಕಾಗಿತ್ತ? ಇನ್ಸ್ಪೆಕ್ಟರ್, ಇವತ್ ರಾತ್ರಿ ಇಲ್ಲೇ ಇರ್ಲಿ ಇವನು, ನಾಳೆ ಬೆಳಿಗ್ಗೆ ಕರ್ಕೊಂಡು ಹೋಗು. ಇವತ್ತು ನನಗೊಂದು ವಿಷಯ ಅರ್ಥ ಆಯ್ತು. ಶಿಕ್ಷಣದಷ್ಟೇ ಆರೋಗ್ಯ ಕೂಡ ಬಹಳ ಮುಖ್ಯ. ಪ್ರತಿಯೊಬ್ಬರು ಆರೋಗ್ಯವಂತರಾಗಿರೋದು ಬಹಳನೇ ಮುಖ್ಯ. ಆರೋಗ್ಯಕ್ಕೆ ಬಡವ ಶ್ರೀಮಂತ ಅನ್ನೋ ಭೇದ ಆಗ್ಲಿ, ಜಾತಿ ಹಂಗಾಗ್ಲಿ ಯಾವತ್ತೂ ಇರಬಾರ್ದು. ಜನ ಕೆರೆ ನೀರನ್ನ ಕುಡಿದು ಆರೋಗ್ಯ ಕೆಡಿಸ್ಕೊಂಡಾಗ ಅವರ ಚಿಕಿತ್ಸೆಗೆ ನಾವೆಲ್ಲ ಸಂಘರ್ಷದ ಹಾದಿ ಹಿಡಿದ್ವಿ. ನಮ್ಮವರೆಲ್ಲ ಚಿಕಿತ್ಸೆ ಪಡೆದು ಮನೆಗೆ ವಾಪಸ್ ಬಂದ್ಮೇಲೂ ಕೂಡ ನನ್ನ ಮನಸ್ಸಿನೂ ಅಲ್ಲೇ ಇದೆ, ನಮ್ಮ ಮುಂದಿನ ಪೀಳಿಗೆಯಿಂದ ಸಂಕಷ್ಟಕ್ಕೆ ಸಿಲುಕಬಾರ್ದು. ಆರೋಗ್ಯವಾಗಿದ್ರೆ ಮಾತ್ರ ನಮಗಾಗಿ ನಮ್ಮವ್ರಿಗಾಗಿ ಹೋರಾಡೋದಕ್ಕೆ ಸಾಧ್ಯ. ರಮಾ, ಏನಾಯ್ತು ರಮಾ? ಯಾಕೆ ಅಳ್ತಿದ್ಯ? ಇಲ್ಲ, ಏನೂ ಇಲ್ಲ. ಅಯ್ಯೋ, ಹಾಗಂದ್ರೆ ಹೇಗೆ? ಇದ್ದಕ್ಕಿದ್ದ ಹಾಗೆ ಏನಾಯ್ತು ನಿನಗೆ? ಯಾಕೆ ಅಳ್ತಿದ್ಯ ರಮಾ? ಇವತ್ತೇನೋ ನಮ್ಮ ವಟಾರ ಜನ ಬದುಕೊಂಡ್ರು, ಆದ್ರೆ ಇದಕ್ಕೂ ಮುಂಚೆ ಎಷ್ಟು ಜನ ಸತ್ತಿರ್ಬೇಡ. ಇನ್ನು ಎಷ್ಟು ಜನ ಚಿಕಿತ್ಸೆಗೋಸ್ಕರ ಅಂಗಲಾಚಿರ್ಬೇಡ. ಇನ್ ಮುಂದೆ ಎಷ್ಟು ಜನ ಪ್ರಾಣ ಕಳ್ಕೋಬೇಡ. ಎಲ್ಲಿವರೆಗೂ ನಮ್ ಜಾತಿಯವ್ರು ಹೀಗ್ ಸಾಯ್ತಾ ಇರ್ಬೇಕು? ಇದು ಬರೀ ನಮ್ಮ ಜಾತಿಗೆ ಸಂಬಂಧಿಸದಲ್ಲ ರಮ. ಈ ಜಗತ್ತಿನಲ್ಲಿ ಯಾರ್ಯಾರು ಬಡವರಿದಾರೋ ಅವರೆಲ್ಲರ ಸ್ಥಿತಿನೂ ಇದೇ ರೀತಿ ಇದೆ ರಮ. ಪ್ರತಿ ಬಡವನಿಗೂ ಅವನ್ ಜಾತಿ ಯಾವುದಾದ್ರೂ ಆಗಿರಲಿ, ಪ್ರತಿಯೊಬ್ಬನೂ ಈ ಕಷ್ಟಕ್ಕೆ ಒಳಗಾಗಿರ್ತಾನೆ. ಎಲ್ಲಿವರೆಗೂ ಇತಿಹಾಸ ಹೇಳ್ಕೊಂಡು ಬಂದಿರೋದೇ ಇದನ್ನೇ, ಬಡವರಿರೋದು ಸಾಯೋದಕ್ಕೆ, ಮುಂದೇನು ಹೀಗೆ ಸಾಯ್ತಾ ಇರ್ತಾರೆ ಅಂತ. ಯಾಕಂದ್ರೆ ಆರೋಗ್ಯ ಅನ್ನೋದೀಗ ಶ್ರೀಮಂತರ ಸ್ವತ್ತಾಗಿದೆ. ಶ್ರೀಮಂತ ಆದವನು ಎಲ್ಲ ಬೇಕಾದರೂ ಹೇಗೆ ಬೇಕಾದರೂ ಚಿಕಿತ್ಸೆ ಪಡಿಬಹುದು, ಆದ್ರೆ ಒಬ್ಬ ಬಡವ ಇದರಿಂದ ಹೊರಗಿರ್ತಾನೆ. ಮತ್ತೆ ಇದ್ರ ವಿರುದ್ಧನೇ ನಾವು ಹೋರಾಡಬೇಕಿದೆ ರಮಾ.
ಧ್ವನಿ ಎತ್ತಬೇಕು. ಇವತ್ತು ನಾನು ಧ್ವನಿ ಎತ್ತುತ್ತಾ ಇದ್ದೀನಲ್ವ, ಹಾಗೆ ನಮ್ಮ ಧ್ವನಿ ಹೇಗಿರಬೇಕು ಅಂದ್ರೆ, ನಮ್ಮ ಬೇಡಿಕೆಗಳೆಲ್ಲ ಪ್ರತಿ ಒಬ್ಬ ಇಂಗ್ಲಿಷ್ ಅಧಿಕಾರಿಗಳ ಕಿವಿಯನ್ನ ಕುಕ್ಕಬೇಕು. ಇದೇ ರೀತಿ ಮುಂದೆ ಕೂಡ ನಮ್ಮ ಜಾತಿಯವರ ಪರವಾಗಿ, ಪ್ರತಿಯೊಂದು ಬಡವನ ಪರವಾಗಿ ಒಟ್ಟಾಗಿ ಧ್ವನಿ ಎತ್ತಬೇಕು. ಆಗ್ಲೇ ಈ ವ್ಯವಸ್ಥೆಯಲ್ಲಿ ಬದಲಾವಣೆ ಸಾಧ್ಯ. ನೀವು ನನಗೆ ಒಂದು ಮಾತು ಕೊಡಿ. ಏನಂತ? ನೀವು ಯಾವಾಗಲೂ ಶಿಕ್ಷಣದ ಬಗ್ಗೆ ಮಾತಾಡ್ತೀರ ಅಲ್ವಾ? ಯಾವಾಗಲೂ ಹೇಳ್ತಿರ್ತೀರ ನಿಮ್ ಕೊನೆ ಉಸಿರಿರೋ ತನಕ ಅದಕ್ಕೋಸ್ಕರ ಹೋರಾಡ್ತೀರ ಅಂತ. ಇವತ್ತಿಂದ ನೀವು ಶಿಕ್ಷಣದ ಜೊತೆಗೆ ಆರೋಗ್ಯಕ್ಕೋಸ್ಕರನೂ ಹೋರಾಡಬೇಕು. ಮಾತು ಕೊಡಿ. ಸರಿ, ನಾನು ಮಾತು ಕೊಡ್ತೇನಪ್ಪ. ಈ ಭೀಮರಾವ್ ಅಂಬೇಡ್ಕರ್ ದೇಹದಲ್ಲಿ ಉಸಿರಿರೋ ತನಕ ಅವನು ಶಿಕ್ಷಣದ ಜೊತೆಗೆ ಆರೋಗ್ಯಕ್ಕೋಸ್ಕರನೂ ಸಂಘರ್ಷ ನಡೆಸ್ತಾನೆ.